गुलबर्गा शहर में आज कांग्रेस हुकूमत की जानिब से 5 गारंटी स्कीम्स में एक स्कीम शक्ति का इफ्तिताह। श्री प्रियंक खरगे डिस्ट्रिक्ट इंचार्ज मिनिस्टर एंड आईटीबीटी एंड रूरल डेवलपमेंट एंड पंचायत राज गवर्नमेंट ऑफ कर्नाटका के हाथों अमल में आया गुलबर्गा बस स्टैंड में। इस इफ्तिताह में श्री प्रियंक खरगे ने अपने साथ खवातीन को लेकर इफ्तिताह किया। मीडिया से खिताब करते हुए कहा कि डिस्ट्रिक्ट से करीब 1.5 लाख खवातीन डेली KKRTC के बस में सफ़र करते हैं। सारे खवातीन को कर्नाटका स्टेट के अंदर फ्री रहेगा KKRTC की बस सर्विस, और कहा कि आने वाले दिनों में और भी ज़्यादा बसेस को बढ़ाया जाएगा और आने वाले दिनों में हमारी बाकी के 4 स्कीम्स को भी शुरू किया जाएगा, कहा प्रियंक खरगे ने। इस स्कीम्स में बसेस सिर्फ कर्नाटका स्टेट में ही फ्री रहेगी। अगर कोई बस दूसरे स्टेट को जाती है तो जैसे कि महाराष्ट्र और तेलंगाना आंध्र प्रदेश चार्ज लगेगा। इस मौके पर श्री अलम प्रभु पाटिल MLA साउथ, मोहतरमा कनीस फातिमा MLA नॉर्थ, श्री जगदेव गुत्तेदार सदर DCC, श्री विशाल दरगी मेयर कलबुर्गी महानगर पालिके, डिप्टी कमिश्नर श्री यशवंत वी गुरुकर, श्री चेतन आर IPS पुलिस कमिश्नर, श्री अनिरुद्ध श्रावण सेक्रेटरी KKRDB, श्रीमती ईशा पांट IPS SP कलबुर्गी, श्री अडरू श्रीनिवासलू IPS डिप्टी कमिश्नर ऑफ पुलिस, श्री भुवनेश पाटिल कमिश्नर कलबुर्गी महानगर पालिके, श्री गिरीश बडोले CEO जिला पंचायत और KKRTC के ऑफिशियल्स के अलावा दीगर कांग्रेस पार्टी के लीडर्स व वर्कर्स मौजूद थे। आइए देखते हैं एक रिपोर्ट। सरकार बंद ग्यारंटी आर्थिक फ्रेमवर्क हाकि इंप्लीमेंटेशन फ्रेमवर्क हाकि नीली नक्षे तैयार मोदे ग्यारंटी ना लाँच वेगढ़ ಎಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮ ಮಹಿಳೆಯರಿಗೆ ಒಳ್ಳೇದಾಗಬೇಕು, ಕರ್ನಾಟಕದ ಜನತೆಗೆ ಒಳ್ಳೇದಾಗಬೇಕು ಅಂತಂದ್ರೆ ಇವತ್ತು ಶಕ್ತಿ ಯೋಜನೆಯನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಭಾಗದಲ್ಲಿ 14 ಲಕ್ಷ ಜನ ಪ್ರಯಾಣಿಕರು ಪ್ರತಿದಿನ NEKSRTC ಯೂಸ್ ಮಾಡ್ತಾರೆ, ಅದರಲ್ಲಿ 7 ಲಕ್ಷ ಜನ ಮಹಿಳೆಯರಿದ್ದಾರೆ. ಕಲಬುರಗಿನಲ್ಲಿ 1.5 ಲಕ್ಷ ಮಹಿಳೆಯರು ಪ್ರತಿದಿನ ಸಾರಿಗೆ ವ್ಯವಸ್ಥೆಯನ್ನು ಉಪಯೋಗ ಮಾಡ್ತಾರೆ. ಇವತ್ತಿಂದ ಉಚಿತ ಆಗಿರೋದ್ರಿಂದ ಇದು ದುಪ್ಪಟ್ಟಾಗಬಹುದು ಅಂತ ನಿರೀಕ್ಷೆ ಎಲ್ಲರಿಗೂ ಇದೆ. ಇದರಿಂದ ಆರ್ಥಿಕ ಸ್ಥಿರತೆ ಒಂದು ಮನೆ ತನಕ ಬರುತ್ತೆ, ಒಂದು ಮನೆಗೆ ಬರುತ್ತೆ. ಈಗ ನೋಡಿ ಬಸ್ ಎಲ್ಲ ಹೊಸ ಬಸ್ಗಳಿಗೆ ಆಗಲೇ ನಾವು ಕೊಟ್ಟಿದ್ದೀವಿ. ನಮ್ಮ ಭಾಗದಲ್ಲಿ ಹೇಳ್ತಾ ಇರೋದು ಆಗಲೇ KKRDBಯಿಂದ ಇನ್ನ 28 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನು ನಾವು ಮಾಡಿಸ್ತೀವಿ, ಡಿಮಾಂಡ್ ಬೇಸ್ಡ್ ನಾವು ಮಾಡ್ಬೋದು, ಅದೇನ್ ತೊಂದರೆ ಆಗೋದಿಲ್ಲ. ಅದನ್ನ ಈಗ ಇವತ್ತ ಬೆಳಿಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ನಮ್ಮ NEKSRTC ಅಧ್ಯಕ್ಷರ ಜೊತೆ. ನೀವು GIS ಮ್ಯಾಪಿಂಗ್ ಇದೆ, ರೂಟ್ ಮ್ಯಾಪಿಂಗ್ ಇದೆ, ವೈಜ್ಞಾನಿಕವಾಗಿ ಲಾಜಿಕಲ್ ಆಗಿ ಇರೋ ಬಸ್ಗಳನ್ನು ರೇಷನಲೈಸ್ ಮಾಡಿ, ಮತ್ತು ಇನ್ನೂ ಎಷ್ಟು ಬೇಕು ಬಸ್ಗಳು ಅಧಿಕವಾಗಿ ಬೇಕಾಗುತ್ತೆ ಅದನ್ನು ಕೂಡ ಬೇಡಿಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದೆ ವೈಜ್ಞಾನಿಕ ರೀತಿಯಾಗಿ ತೊಗೊಂಡು ಬನ್ನಿ ಅಂತ ಕೂಡ ನಾನು ಇವತ್ತಾಗಲೇ ಚರ್ಚೆ ಮಾಡಿ. ಸೊ ಮುಂಬರುವ ದಿನಗಳಲ್ಲಿ ಎಲ್ಲೆಲ್ಲಿ ಸಂಪರ್ಕ ಇಲ್ಲ, ರೂಟ್ ಚೇಂಜ್ ಇರಬೇಕು, ಕಳೆದ 10 ವರ್ಷದಿಂದ ಶೆಡ್ಯೂಲ್ ಚೇಂಜ್ ಆಗಿಲ್ಲ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಶೆಡ್ಯೂಲ್ ಕೂಡ ಚೇಂಜ್ ಮಾಡಿ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಬಾರ್ದು. ಯಾರು ದುಡಿಲಿಕ್ಕೆ ಹೋಗ್ತಾರೆ, ಯಾರು ಈ ಸಾರಿಗೆಯನ್ನು ಯೂಸ್ ಮಾಡ್ತಾರೆ ದುಡಿಲಿಕ್ಕೆ, ಅವ್ರಿಗೆ ಅನಾನುಕೂಲ ಆಗಬಾರ್ದು, ಆದ್ಯತೆ ಕೊಟ್ಬಿಟ್ಟು ಮಾಡಿ ಅಂತ ಕೂಡ ಇವತ್ತು ನಿರ್ದೇಶನವನ್ನು ನಾನು ನೀಡಿದ್ದೀನಿ. ಶಕ್ತಿ ಅಂತ ಹೆಸರಿಟ್ಟಿದ್ದೀರಿ, ಪ್ರಮುಖ ಹೆಸರಿಟ್ಟಿದ್ದೀರಿ. ಇದರಿಂದ ಆರ್ಥಿಕ ಶಕ್ತಿ ಬರುತ್ತೆ ಹೆಣ್ಮಕ್ಳಿಗೆ. ಒಂದು 4-5 ಕಡೆ ಹೋಗೋದು ಬರೋದು ಮಾಡಿದ್ರೆ ಜಾಗೃತರಾಗ್ತಾರೆ. BJP ಅವರಿಗೆ ಮಹಿಳೆಯರು ಜಾಗೃತರಾಗಬಾರ್ದು ಅಂತ ಇದೆ. 7 ಲಕ್ಷ ಜನ ಏನು ಇದು ಉಪಯೋಗ ಮಾಡ್ತಾರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ಅವರು ಮನೆ ಹೊರಗಡೆ ಬರಲೇಬಾರ್ದು ಅಂತ ಇವರು BJP ಅವರು ಅದಕ್ಕೆ ಅವ್ರು ವಿರೋಧ ಮಾಡ್ತಾ ಇರೋದು. ಕಾಮಗಾರಿಗಳು ನಿಲ್ಲಿಸಿರೋದು ಯಾಕೆ? ನೀ ಮಾಧ್ಯಮದಲ್ಲಿ ಏನೇನು ರಿಪೋರ್ಟ್ ಬಂತು ಚುನಾವಣೆ ಸಂದರ್ಭದಲ್ಲಿ ತರಾತುರಿನಲ್ಲಿ ಟೆಂಡರ್ ಆಗ್ತಾ ಇದೆ, ತರಾತುರಿನಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಕರೆಸಿ ಮಾಡ್ತಾ ಇದ್ರೆ ನಂದೇ ಇಲಾಖೆನಲ್ಲಿ L1 ಕೊಡೋದು ಬಿಟ್ಟು L2 L3 ಕೊಟ್ಟಿರೋ ನಿರ್ದೇಶನ ನೋಡ್ಬಿಟ್ಟು ನಾವು EMP ಸಸ್ಪೆಂಡ್ ಮಾಡಿದ್ದೀವಿ. ಜನತಾದಲ್ಲವರಿಗೆ ಪಾರದರ್ಶಕತೆ ಬೇಡವಾ? ಭ್ರಷ್ಟಾಚಾರಗಳ ವಿರುದ್ಧ ನಾವು ಕ್ರಮ ತಗೊಳೋದು ಬೇಡವಾ? 45% ಅಂತ ಹೇಳ್ತಾ ಇದ್ರೆ ಯಾವ ಆಧಾರದ ಮೇಲೆ ಹೇಳ್ತಾರೆ? ಕೊಡಿ, ಅದನ್ನು ತನಿಖೆ ಮಾಡ್ತೀವಿ. ಒಂದೇ ತಿಂಗಳಾಗಿದೆ, ಈ ಸಿಸ್ಟಮನ್ನು ವ್ಯವಸ್ಥೆಯನ್ನು ಕ್ಲೀನ್ ಮಾಡೋಕ್ಕೆ ಸಹಕಾರ ಮಾಡಬೇಕು ಎಲ್ಲರೂ. ಅದು ಇದು ಬಿಟ್ಟು ನೀವು 50% ಸರ್ಕಾರ 60% ಸರ್ಕಾರ ಯಾರ ಮೇಲೆ ಗುಬೆ ಕೂಡ್ಸಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸರ್?
ದಯವಿಟ್ಟು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಅನುಷ್ಠಾನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದಾಗಲೇ ನಾವು ಮಾಡ್ತಾ ಇದ್ದೀವಿ. ಸಹಕರಿಸಿ ಒಳ್ಳೆ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡೋಣ, ಕನ್ನಡಿಗರಿಗೆ ಒಳ್ಳೇದು ಮಾಡೋಣ ಎಲ್ಲರೂ ಸೇರಿ. ಕಲಬುರ್ಗಿ ಈಗ ಇಲ್ಲ ನಿರೀಕ್ಷೆ ಇರಿ, ನಾವು ನೋಡ್ದಂಗೆ ನಡೀತಾ ಇದೀವಿ. ಈಗ ಆಗ್ಲೇ 2 ತನಿಖಾ ತಂಡ ರಚನೆ ಆಗಿದೆ, 12 ತಾರೀಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಬರ್ತಾ ಇದೆ. ಆಗ್ಲೇ 2 ಡಬ್ಲ್ಯೂಗಳನ್ನ ನಾನೇ ಸಸ್ಪೆಂಡ್ ಮಾಡಿದ್ದೀನಿ. ಕಾರ್ಪೊರೇಷನ್ ನಲ್ಲಿ ಏನೇನು ಹೊಲಸೆದ್ದಿದೆ ಅದ್ರ ಬಗ್ಗೆ ನಾನು ರಿಪೋರ್ಟ್ ಕೇಳಿದ್ದೀನಿ. ಈಗ 15 ದಿನ ಆಯ್ತಲ್ಲ ನಾವು ಇದು ಒಂದು ಖಾತೆ ತಗೊಂಡು 15 ದಿನದಲ್ಲಿ 5ನೇ ಗ್ಯಾರಂಟಿಗೆ 6ನೇ ಗ್ಯಾರಂಟಿನೇ ಮೊದಲು ಇಂಪ್ಲಿಮೆಂಟ್ ಆಗಿರುವಂಥ. ಇಲ್ಲ ಇಲ್ಲ ಇಂಪ್ಲಿಮೆಂಟ್ ಅಲ್ಲ ನೋಡಿ, ಯಾವುದೇ ಪೊಲಿಟಿಕಲ್ ವೆಂಡೇಟ ದುರುದ್ದೇಶ ಇಲ್ಲ, ಪೊಲಿಟಿಕಲ್ ವೆಂಡೇಟ ಇಲ್ಲ, ವಿಚ್ ಹಂಟ್ ಇಲ್ಲ, ಯಾರ ಬಗ್ಗೆಯೂ ವೈಯಕ್ತಿಕವಾದಂಥ ನನಗೆ ಕೋಪ ಯಾರ ಮೇಲೂ ಇಲ್ಲ. ಸರ್ಕಾರದ ದುಡ್ಡು, ಸರ್ಕಾರದ ಆಸ್ತಿ, ಭಾಳ ಕಷ್ಟಪಟ್ಟು ನಮ್ಮ ಭಾಗಕ್ಕೆ ದುಡ್ಡು ಬರುತ್ತೆ, ಸರಿಯಾಗಿ ಅದು ಸದ್ಬಳಕೆ ಆಗಬೇಕಲ್ವಾ? ಅದು ಕಳೆದ 3.5-4 ವರ್ಷದಲ್ಲಿ ಏನು ಹೆಂಗೆ ಬಳಕೆ ಆಗಿದೆ ಅಂತ ಕೇಳೋದೇ ತಪ್ಪ, ತನಿಖೆ ಮಾಡಿಸೋದ್ ತಪ್ಪ. ಈಗಾಗಲೇ ಅವರೇ ಸಿ ಓ ಡಿಗೆ ಎನ್ಕ್ವೈರಿ ಕೊಟ್ಟಿದ್ದಾರೆ, CID ಎನ್ಕ್ವೈರಿ ಕೊಟ್ಟಿದ್ದಾರೆ, 2 FIR ರಿಜಿಸ್ಟರ್ ಆಗಿದೆ, ಒಬ್ಬ ಕೆಲವು ಅಧಿಕಾರಿಗಳು ಜೈಲ್ನಲ್ಲಿದ್ದಾರೆ. ಇವೆಲ್ಲ ಯಾರಿಂದ ಆಯಿತು? ನಾವು ಆ ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಇದ್ರ ಬಗ್ಗೆ ಎಲ್ಲ ನಾವು ವಾಯ್ಸ್ ಮಾಡಿದ ಸದನದಲ್ಲಿ ಇವೆಲ್ಲ ಆಗಿರೋದು. ಈಗ ಸರ್ಕಾರ ಬಂದಿದೆ, ಲಾಜಿಕಲ್ ಎಂಡಿಂಗ್ ತೊಗೊಂಡು ಹೋಗ್ತೀವಿ ನಾವು. ನನ್ನ ವಿದ್ಯಾ ಅರ್ಹತೆ ಅಫಿಡವಿಟ್ ನಲ್ಲೇ ಇದೆ, ನೋಡ್ಕೊಳಕ್ಕೆ ನ್ಯಾಷನಲ್ ಲಾ ಸ್ಕೂಲಲ್ಲಿ ಹೋಗ್ಬಿಟ್ಟು ಇದನ್ನು ನೋಡಕ್ ಹೇಳಿ, ಅಲ್ಲಿ ನಾನು ನ್ಯಾಷನಲ್ ಲಾ ಸ್ಕೂಲಲ್ಲೂ ಪಾಸ್ ಆಗಿದ್ದೆ. ನಾನು ಹೋಗಿಲ್ಲ, ನಾನು ಮಾಡಿದಂಥ ವಿದ್ಯಾಭ್ಯಾಸ ಇವ್ರಿಗೆ ತಿಳಿದೇ ಇರ್ಬೋದು, ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಫಸ್ಟ್ ಇವ್ರಿಗೆ ಅಷ್ಟು ನನ್ನ ಬಗ್ಗೆ ಕಾಳಜಿ ಇರ್ತದೆ, ಅವ್ರದ್ದು ಸುಪ್ರೀಂ ಲೀಡರ್ ಇದಾರಲ್ಲ, ಅವ್ರ ಅರ್ಹತೆ ಏನಿದೆ ಸ್ವಲ್ಪ ತಿಳ್ಕೊಳಕ್ಕೆ ಹೇಳಿ. ಯಾರಾದರೂ ಪ್ರಧಾನಮಂತ್ರಿಯವರ ಡಿಗ್ರಿ ಏನು ಮಾಡಿದ್ದಾರೆ ಅಂತ ಕೇಳಕ್ಕೆ ಹೋದರೆ RTIನಲ್ಲಿ ಕೊಡಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ಪಾಪ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಫಸ್ಟ್ ಅದಕ್ಕೆಲ್ಲ ಕೊಡಲಿ. ನಾನು ಚುನಾಯಿತ ಪ್ರತಿನಿಧಿ ಸರ್, ಜನರ ಆಯ್ಕೆ ಮಾಡಿರೋದು. ಯಾರು ಬೇ ಫೇಕ್ ನ್ಯೂಸ್ ಅವರಿಗೂ ನಾವು ಕಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. IT Act ಬರುತ್ತೆ ಅದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಏನೇನು ಸುಳ್ಳು ಮಾಹಿತಿಯನ್ನು ಕೊಡೋದಿದೆ ಅದು ಒಂದು ಯೂನಿಟ್ ಮಾಡಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಸ್ವಲ್ಪ ಟೈಮ್ ಕೊಡಿ, 6ನೇದಲ್ಲ 7ನೇ ಗ್ಯಾರಂಟಿನೂ ಒಂದು ಕೊಡ್ತೀನಿ. ಆಮೇಲೆ ಯಾಕಿದೆ ಇವರೆಲ್ಲ ಯಾರ್ಯಾರಿದು ಸೋಷಿಯಲ್ ಮೀಡಿಯಾನಲ್ಲಿ ಹಾರಾಡ್ತಾರಲ್ಲ, ಯಾರ್ಯಾರು ಈ ದೊಡ್ಡ ದೊಡ್ಡ ಉದ್ದುದ್ದ ಭಾಷಣ ಹೇಳ್ತಾರಲ್ಲ, ಡಿಮಾನಿಟೈಸೇಷನ್ ಬಗ್ಗೆ ಇರ್ಬೋದು, ನಿಮ್ಮ ಏನು ನಮ್ಮ ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು, ನಮ್ಮ ಲೀಡರ್ಗಳ ಬಗ್ಗೆ ಇತಿಹಾಸವನ್ನು ತಿರ್ಚೋದಿರ್ಬೋದು, ಸ್ವಲ್ಪ ಟೈಮ್ ಕೊಡಿ, ಎಲ್ಲನೂ ಲೀಗಲಿನೇ ಮಾಡ್ತೀವಿ. ನೋಡಿ ಜನರು ನಮಗೆ 135 ಆಶೀರ್ವಾದ ಮಾಡಿದ್ದಾರೆ, ಎಲ್ಲರಿಗೂ ಸಿಗೋದು ಭಾಳ ಕಷ್ಟ ಕೆಲಸ. ನಾ ಆಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರು ಅವರನ್ನು ಮಾತನಾಡಿಸಿದ್ದಾರೆ. ಅದೇ ಇವಾಗಂತೂ ಏನು ಅಸಮಾಧಾನ ಯಾರ್ದು ಇಲ್ಲ, ಎಲ್ಲರಿಗೂ ಕೂಡ ಅವ್ರವ್ರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಈ 5 ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಸ್ಪಷ್ಟವಾದಂಥ ನಿರ್ದೇಶನ ಇದೆ, ಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ನಿರ್ದೇಶನ ಇದೆ, ಅದನ್ನು ನಾವು ಪಾಲಿಸ್ತೀವಿ. ಹೌದೌದು ಅದು ಆ ಸ್ಥಾನದ್ದು ಅದು ಇನ್ನಾಗ ಚರ್ಚೆಗೆ ಬಂದಿಲ್ಲ. ಅದು ಫಸ್ಟು ಇದು ನೀವು ಹೇಳ್ದಂಗೆ ಅದು ಸಾಫ್ ಮಾಡೋಣ. 3,000 crore rupees ಇವಾಗ 5,000 crore rupees ಬರಬೇಕಾಗಿದೆ, ಅದಕ್ಕೆ ನಾವು ಪ್ರಯತ್ನ ಮಾಡೋಣ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋದು, ಡಿಸ್ಕಷನ್ಗೆ ಬಂದಿಲ್ಲ. ಅದಿಲ್ಲ ತಪ್ಪಗೇನಾದರೂ ಕರೆಂಟ್ ಬಿಲ್ ಬಂದಿದ್ರೆ ಅದು ಸರಿಪಡಿಸೋದು ಇಲಾಖೆಯ ಕರ್ತವ್ಯ ಆಗುತ್ತೆ, ಅದನ್ನು ಆ ಲೋಪಗಳನ್ನು ಸರಿಪಡಿಸೋದು ಇದೆ. ಮಾನದಂಡಗಳು ಈ ನಮ್ಮ ಗೃಹಜ್ಯೋತಿ ಯೋಜನೆಗೆ ಆಗಲೇ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಜಾರ್ಜ್ ಸಾಹೇಬ್ ಇರ್ಬೋದು ಆಗಲೇ ಕೊಟ್ಟಿದ್ದಾರೆ. ಮತ್ತೆ ಇನ್ನುಳಿದ ಹಳೆ ಅರಿಯರ್ಸ್ ಕಟ್ಟಬೇಕು ಅಂತ ಇದೆ. ಏನಾಗಿತ್ತು 50 ಯೂನಿಟ್ಗೆ ಬೇರೆ, 100 ಯೂನಿಟ್ಗೆ ಬೇರೆ, 200 ಯೂನಿಟ್ಗೆ ಬೇರೆ ಮಾಡ್ತೀವಿ. ಈ ಸಲ ಏನ್ ಮಾಡಿದ್ರೆ 50 ಯೂನಿಟ್ ಬರಲಿ, 100 ಯೂನಿಟ್ ಬರಲಿ, 7 ರೂಪಾಯಿ 25 ಪೈಸೆ ಹಾಕಿ ಬಿಲ್ ಮಾಡಿ. ಇಲ್ಲ ಅದು ಇದು ನೀವು ಏನ್ ಹೇಳ್ತಾ ಇದ್ರಲ್ಲ ಬಾಬುರಾವ್ ಅವ್ರು ಕೂಡ ಅದೇ ಪ್ರಶ್ನೆ ಕೇಳಿರೋದು, ಬೆಲೆ ಇದು ದರ ಏರಿಕೆ ಏನ್ ಮಾಡಿರೋದು ಅದು ನಾವು ಮಾಡಿಲ್ಲ, May 12th KERC ಆಗಿರೋದು. May 12th ಯಾರ ಸರ್ಕಾರ ಇತ್ತು? ಇದೇ BJP ಸರ್ಕಾರ ಇತ್ತಲ್ಲ. BJP ಅವರು ಅವ್ರು ತಗೊಂಡಿರುವಂತ ನಿರ್ಧಾರದ ಮೇಲೆ ಪ್ರತಿಭಟನೆ ಮಾಡ್ತಾ ಇರೋದು. ಆಕ್ಚುಲಿ ಇವತ್ತು ಅವರೇ ಮಾಡ್ತಾ ಇರೋದು. ಈಗ ಅವಾಗ ಯಾರು ನಮ್ಮ ಸರ್ಕಾರ ಇತ್ತ ಸರ್? ಜನಾದೇಶ ನಮ್ಗೆ ಬಂದೇ ಇರಲಿಲ್ಲ ಅಲ್ಲ. KERC ಮೀಟಿಂಗ್ ಯಾವಾಗ ಆಗಿತ್ತು, ದರ ಹೆಚ್ಚಳ ಯಾವಾಗ ಮಾಡಿದ್ದು ತೆಗೆದು ನೋಡಿ.
ಅದು ನೀವು ಕ್ರೊನಾಲಜಿ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ತದೆ ಇವರೇ ಮಾಡಿರೋದು. ಎಷ್ಟು ಅವಿವೇಕ್ತನದಿಂದ ಇವತ್ತು ಅವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರ ಅವರ ಡಿಸಿಷನ್ ಮೇಲೆ ಅವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪಾಪ ಬಿ ಜೆ ಪಿ ಅವರಿಗೆ ಇದು ಇದು ಆಗಿಬಿಟ್ಟಿದೆ, ಏನು ಹತಾಶರಾಗ್ಬಿಟ್ಟು ಇವತ್ತು ಏನಾದರೂ ಮಾಡಿ ನಿಮ್ಮ ಚಾನೆಲ್ಗಳು ಅಲ್ಲಿ ಪ್ರಸ್ತುತ ನೇರ ಪ್ರಸಾರ ಹೆಂಗನ ಬರಬೇಕು ಅಂತ ಮಾಡ್ತಾ ಇರೋದು ಅಷ್ಟೇ. ಕುಮಾರಸ್ವಾಮಿ ಅವರು ಒಂದು ಅಲಗೇಶ್ ಅಂತಂದರೆ ಈಗ ನಿಮ್ದು ಆ್ಯಾವ್ರೇಜ್ ಏನಿದೆ ಸರ್, ಈಗ ಎಕ್ಸಾಂಪಲ್ಲು ನೀವು ಹೋದ ವರ್ಷ ಎಲ್ಲ ಸೇರಿ ತಿಂಗಳಿಗೆ 50 ಯೂನಿಟನ್ನು ಯೂಸ್ ಮಾಡಿದ್ರೆ ಅಂತ ತಿಳ್ಕೊಳ್ಳೋಣ. ಈಗ ನಾವು 10% ಜಾಸ್ತಿ ಮಾಡಿದ್ರೆ ಅಂದರೆ 55 ಯೂನಿಟಿಗೆ ನಿಮಗೆ ಒಂದು ಸ್ಲ್ಯಾಬ್ ಕೊಟ್ಟಿದ್ದೀವಿ. ಸೊ ಅದಾದ ಮೇಲೆ ಏನಾಗ್ತದೆ ಅದಕ್ಕೆ ಮಾಡಬೇಕು ಅಂತ ಇದೆ. ಅಪ್ ಟು 200 ಯೂನಿಟ್ಸ್ ವಿಲ್ ಡೂ ಇಟ್.